ಅದೇನಂದ್ರೆ ಸೊಸೆ ಇಲ್ದಿದ್ದಾಗ ಅತ್ತೆ ಕಾಲ ಇರುತ್ತೆ, ಸೊಸೆ ಬಂದಾಗ ಸೊಸೆ ಕಾಲ ಶುರು. ಮೊದ್ಲು ಮಗನ್ ಮದ್ವೆ ಆಗಿರಲ್ಲ, ಮದ್ವೆ ಆದ್ಮೇಲೆ ಸೊಸೆ ಬರ್ತಾಳೆ, ಆಮೇಲೆ ಅವ್ರ ಕಾಲ ಶುರು ಆಗುತ್ತೆ. ಮದ್ವೆಗ್ ಮುಂಚೆ ಅತ್ತೆ ಅತ್ತೆ ಮಗನ್ನೆಲ್ಲ ನೋಡ್ಕೋತಿರ್ತಾರೆ, ಅವಾಗ ಅತ್ತೆ ಕಾಲ ಇರುತ್ತೆ, ಆಮೇಲೆ ಮದ್ವೆ ಆದ್ಮೇಲೆ ಸೊಸೆನೆ ಎಲ್ಲ ನೋಡ್ಕೋತಾರೆ, ಅವಾಗ ಅತ್ತೆ ಸೊಸೆ ಕಾಲ ಶುರು. ನಾನು ಅತ್ತೆ ಇರ್ಬೇಕಾದ್ರೆ ಅಡುಗೆ ಅತ್ತೆ ಅಡುಗೆಲ್ಲ ಅತ್ತೆನೆ ಮಾಡಬೇಕು, ತುಂಬ ಕಷ್ಟಪಟ್ಟು ಎಲ್ಲ ಕೆಲಸ ಮಾಡ್ಬೇಕು. ಸೊಸೆ ಬಂದಮೇಲೆ ಸೊಸೆನೆ ಅಡುಗೆ ಮಾಡೋದು, ಪಾತ್ರೆ ಬೆಳಗೋದು ಎಲ್ಲ ಮಾಡಬೇಕು. ಅದೇ ಅತ್ತೆನ ಕಾಲ ಸೊಸೆ ಕಾಲ ಅಂತ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ.